ಸರಿ ಗ್ರಾಮೀಣ ಪ್ರದೇಶದ ಜನಗಳಿಗೆ ಅರಿವು ಮೂಡಿಸಬೇಕು ಅಂತ ಬಂದಾಗ ಅವರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ಪ್ರಾಣಿಗಳಿಗೆ ಕಾಡು ಎಷ್ಟು ಮುಖ್ಯ ಆಗುತ್ತೆ ಕಾಡಿಗೆ ಪ್ರಾಣಿಗಳು ಎಷ್ಟು ಮುಖ್ಯ ಆಗುತ್ತೆ ಕ್ರಿಸ್ತ ಶಕ 400 ರಲ್ಲೇನೇ ಮಹಾಭಾರತದಲ್ಲಿ ಹೇಳಿದರೆ ಹುಲಿಗಳನ್ನು ಕಾಡಿನಿಂದ ತೆಗೆಯಬೇಡಿ ಹುಲಿ ಇಲ್ಲದೆ ಕಾಡು ನಶಿಸುತ್ತದೆ ಕಾಡು ಇಲ್ಲದೆ ಹುಲಿ ನಶಿಸುತ್ತದೆ ಅಂತ ಇವತ್ತು ಏನಾಗುತ್ತೆ ನಾವು ಯಾವುದನ್ನ ಉದಾಹರಣೆ ತಗೊಂಬಹುದು ಬೆಳ್ಳಾರಿನ ತಗೊಳ್ಳಿ ಅಲ್ಲಿ ಸುಮಾರು ಒಂದು 10-20 ಹುಲಿ ಇದ್ದಿದ್ರೆ ಇವತ್ತು ಈ ಮಟ್ಟದ ಒಂದು ಉದ್ಯಮಿಗಳು ಬೇಕು ಯಾಕಂದ್ರೆ ಮೈನಿಂಗ್ ಬೇಕು ನಮಗೂ ಬೆಳವಣಿಗೆ ಬೇಕು ಆಮೇಲೆ ಭಾರತ ದೇಶ ಮುಂದುವರಿಬೇಕು ಇದೆಲ್ಲ ಆಸೆಗಳಿದೆ ಆದರೆ ಕಾಡು ಒಳಗಡೆ ಮಾಡುವಂಥ ಕೆಲಸಗಳು ಇದಕ್ಕೆಲ್ಲ ಒಂದು ಅಡಚಣೆಗೆ ನಮಗೆ ಹುಲಿಗಳು ಬೇಕೇ ಬೇಕು ಫಸ್ಟ್ ನಾವು ಕಾಡನ್ನು ಹುಲಿಗಳನ್ನು ಸಂರಕ್ಷಿತವಾಗಿ ಕಾಪಾಡಿದ್ರೆ ಒಂದಕ್ಕೊಂದು ತಾವು ಕಾಪಾಡುತ್ತೆ ಎರಡನೇದು ಯಾವುದೇ ಯೋಜನೆಗಳು ಅಂದರೆ ತಪ್ಪಾಗಿ ಯೋಚನೆ ಮಾಡಿ ಕರೆಕ್ಟಾದ ವೈಜ್ಞಾನಿಕ ಒಂದು ಸಲಹೆಗಳು ಕರೆಕ್ಟಾಗಿ ಪರಿಗಣಿಸದೆ ಮಾಡುವಂಥ ಯೋಜನೆಗಳಿಗೆ ಇದು ತಡೆಗಟ್ಟಾಗುತ್ತೆ ಸೊ ಕಾಡಿಗೆ ಹುಲಿ ಎಷ್ಟು ಮುಖ್ಯನೋ ಹುಲಿಗೆ ಕಾಡು ಅಷ್ಟೇ ಮುಖ್ಯ ನಾವು ಹೆಂಗೆ ಅಂತಂದರೆ ದೇಹದ ಎರಡು ಕಾಲುಗಳಿದ್ದಂಗೆ ಒಂದು ಕಾಲನ್ನು ಕಟ್ ಮಾಡಿ ಇನ್ನೊಂದು ಕಾಲಲ್ಲಿ ಚೆನ್ನಾಗಿ ಓಡಾಡ್ತೀವಿ ಅನ್ನೋದು ಸುಳ್ಳು ಸೊ ಆ ಮಟ್ಟಕ್ಕೆ ಇವೆರಡೂ ಒಂದಕ್ಕೊಂದು ಮುಖ್ಯ ಅಂದರೆ ಬ್ಯಾಲೆನ್ಸ್ಡ್ ಆಗಿರಬೇಕು ಒಂದನ್ನು ಬಿಟ್ಟು ಒಂದೊಂದು ಇರೋಕ್ಕಾಗೋದಿಲ್ಲ ಆಗಲ್ಲ ಸರಿ ಪ್ರಶ್ನೆ ಆದಮೇಲೆ ಮತ್ತೊಂದು ಪ್ರಶ್ನೆ ಬರ್ತಾ ಇದೆ ಬಹುಶಃ ಇದಕ್ಕೆ ನೀವೇ ಕರೆಕ್ಟಾಗಿ ಉತ್ತರ ಕೊಡಬೇಕಾಗತ್ತೆ ಯಾಕೆ ಅಂತ ಅಂದರೆ ನಮಗೆ ಕಾಡು ಬಹಳನೇ ಮುಖ್ಯ ಆಗುತ್ತೆ ಆದರೆ ಕಾಡಿಗೆ ಮನುಷ್ಯ ಅಷ್ಟೇ ಮುಖ್ಯನ ಇವತ್ತು ಕೊರೋನಾ ನಮಗೆಲ್ಲ ಒಂದು ದೊಡ್ಡ ಪಾಠ ಕಲಿಸ್ಕೊಟ್ಟಿದೆ ಏನಂತಂದರೆ ಇನ್ನು ಮುಂದೆ ನಾವು ಈ ಜಗತ್ತನ್ನು ಬೇಕಾಬಿಟ್ಟು ಯೂಸ್ ಮಾಡೋದಕ್ಕೆ ಆಗಲ್ಲ ನಾವು ಅದಕ್ಕೆ ಎಷ್ಟು ಮರ್ಯಾದೆ ಕೊಡ್ತೀವೋ ಪ್ರಕೃತಿ ತಾಯಿ ಅಷ್ಟೇ ನಮಗೆ ಮರ್ಯಾದೆ ಕೊಡುತ್ತೆ ಸೊ ಕಾಡುಗಳು ಏನಾಗುತ್ತೆ ಅಂತಂದರೆ ಇವತ್ತು ಒಂದು ಕೊರೋನಾನೇ ತಗೊಳ್ಳಿ ಅದಕ್ಕೆ ಒಂದು ವ್ಯಾಕ್ಸಿನೇಷನ್ ಕಂಡುಹಿಡಿಯೋದಕ್ಕೆ ಹೆಚ್ಚು ಕಮ್ಮಿ ಒಂದು 2 ವರ್ಷ ಮಾಡಿದ್ರು ಆದರೆ ಸರಿಯಾದ ವ್ಯಾಕ್ಸಿನೇಷನ್ ಮಾಡೋದಕ್ಕೆ 10 ವರ್ಷ ಬೇಕಂತೆ ರಿಸರ್ಚ್ ಮಾಡೋದಕ್ಕೆ ಈ ಥರ ನಮ್ಮ ಕಣ್ಣಿಗೆ ದಿನನಿತ್ಯ ಕಾಣುವಂಥ ರೋಗಗಳಿಗೆ ಒಂದು ಉತ್ತರ ಈ ಕಾಡುಗಳಲ್ಲಿದೆ ವೈಜ್ಞಾನಿಕ ಸಂಶೋಧನೆ ಜೊತೆ ಯಾವ ರೀತಿ ಈ ಸಸ್ಯ ಸಂಕುಲನ ಸಂಶೋಧನೆ ಮಾಡಿದ್ರೆ ಇದಕ್ಕೂ ಕೂಡ ನಮಗೆ ಒಂದು ಪರಿಹಾರ ಸಿಗ್ಬೋದು ಮೆಡಿಸಿನ್ ಸಿಗ್ಬೋದು ಕ್ಯಾನ್ಸರ್ ಇರ್ಬೋದು ಏಡ್ಸ್ ಇರ್ಬೋದು ಗೊತ್ತಿಲ್ಲ ಆದರೆ ಈ ಕಾಡುಗಳನ್ನೆಲ್ಲ ನಾಶ ಮಾಡಿಬಿಟ್ರೆ ಸಂಶೋಧನೆ ಮಾಡೋದಕ್ಕೆ ಒಂದು ಅವಕಾಶವೇ ಇರಲ್ಲ ಹಾಗಾಗಿ ನಾಳೆ ಮಾನವ ಜಾತಿ ಉಳಿಬೇಕು ಅಂತಂದರೆ ಇನ್ನೇನು ಇಲ್ಲ ಅಂದರೂ ಒಂದು ಕಾಡಿತ್ತು ಅಂತಂದರೆ ಎಲ್ಲೋ ಒಂದು ಹೋಪ್ ಇರುತ್ತೆ ಇಲ್ಲಿ ಸಿಗ್ಬೋದೇನೋ ನಮಗೆ ಉತ್ತರ ಅಂತ ಹೇಳಿ ಹಾಗಾಗಿ ಈ ಕಾಡುಗಳನ್ನು ಬರೀ ನಮಗೋಸ್ಕರ ಅಲ್ಲ ಮುಂದಿನ ಜನಾಂಗಕ್ಕೋಸ್ಕರ ಕೂಡ ನಾವು ಉಳಿಸಲೇಬೇಕು ಅಷ್ಟು ಮುಖ್ಯ ಇದು ಮನುಷ್ಯನಿಗೆ ಮನುಷ್ಯನ ಸಾಕಷ್ಟು ಮುಖ್ಯ ಆದರೆ ಕಾಡಿಗೆ ಬಹುಶಃ ಮನುಷ್ಯರು ಮುಖ್ಯ ಅಲ್ಲ ಅಂತ ಅನ್ಸುತ್ತೆ ಕಾಡಿಗೆ ಹೋಗ್ತಾ ಇದ್ರೆ ಸಾಕು ಅನ್ಸುತ್ತೆ ಕಾಡು ಬೆಳ್ಕೊಂಡ್ಬಿಡುತ್ತೆ ಯಾಕಂದ್ರೆ ಮನುಷ್ಯರು ಕಾಡಿಗೆ ಎಂಟ್ರಿ ಕೊಟ್ರೆ ಏನೋ ಒಂದು ಮಾಡಬೇಕು ಏನೋ ಒಂದು ಕಡ್ದಾಕೋದಾಗಿರ್ಬೋದು ಈಗ ನೀವು ಹೇಳಿದಂಗೆ ಕಾಡು ಗಿಚ್ಚು ಮಾಡೋದಾಗಿರ್ಬೋದು ಈ ರೀತಿಯಾಗಿ ಆಗ್ತಾನೆ ಇರುತ್ತೆ ಸೊ ಇಕೊಲಾಜಿಕಲ್ ಹಿಸ್ಟ್ರಿ ಅಥವಾ ನಮ್ಮ ಜಗತ್ತಿನ ಒಂದು ಹಿಸ್ಟ್ರಿನ ನೀವು ನೋಡಿದ್ರೆ ಮನುಷ್ಯ ಏನೊಂದು 2-3 ಮಿಲಿಯನ್ ಇಯರ್ಸ್ ಅಷ್ಟೇ ಇರ್ಬೋದು ಕಾಡು 1000 ವರ್ಷಗಳಿಂದ ಬೆಳ್ಕೊಂಬಂದಿದೆ ಮನುಷ್ಯ ಸಂಕುಲನ ನಾಶ ಆದಮೇಲೂ ಕೂಡ ಕಾಡು ಫಸ್ಟ್ ಕ್ಲಾಸ್ ಆಗಿರುತ್ತೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮ್ಮ ದೂರದೃಷ್ಟಿನಲ್ಲಿ ಎಲ್ಲರಿಗೂ ಹೇಳೋದು ನಾವು ಇಷ್ಟೇ ನಾವೇನು ಕಾಡಿಗೆ ಹೆಲ್ಪ್ ಮಾಡ್ತಾ ಇಲ್ಲ ಅದನ್ನು ಕಾಪಾಡಿ ಅದನ್ನು ಉಳಿಸಿ ನಾವು ಅದಕ್ಕೇನು ಉಪಕಾರ ಮಾಡ್ತಾ ಇಲ್ಲ ಅದು ಕೇಳ್ಕೊತಾನೂ ಇಲ್ಲ ಇವತ್ತು ಒಂದು ಮರ ಕಟ್ ಮಾಡೋರು ಮಾಡ್ಬೋದು ಕಳ್ಳಬೇಟೆ ಮಾಡೋರು ಮಾಡ್ಬೋದು ಸಂರಕ್ಷಣೆ ಮಾಡೋರು ಮಾಡ್ಬೋದು ಕಾಡು ಫಸ್ಟ್ ಕ್ಲಾಸ್ ಆಗಿರುತ್ತೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಅವ್ರ ಆಯಸ್ಸು ಒಂದು 80 ವರ್ಷ ಇರ್ಬೋದು ಕಾಡಿಗೆ ವಯಸ್ಸು 80,000 ವರ್ಷ ಆಗೋಗ್ಬಿಟ್ಟಿದೆ ಹಾಗಾಗಿ ಈ ಒಂದು ಅರ್ಥನ ಮಾಡ್ಕೊಂಬಿಟ್ರೆ ಏನಾಗುತ್ತೆ ನಾವು ಮಾಡ್ತಿರೋ ಕೆಲಸ ಬರೀ ನಮ್ಮ ಮುಂದಿನ ಜನಾಂಗಕ್ಕೆ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ನಾವು ಕಾಡು ಬೆಳೆಸ್ತಾ ಇದ್ದೀವಿ ನಮ್ಮ ಮಕ್ಕಳೆಲ್ಲರೂ ಸೇರಿಕೊಂಡು ಅದನ್ನು ಉಳಿಸಿದ್ರೆ ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ ಸೊ ಈ ಥರ 1 ಲೀಟ್ರ್ ನೀರಿಗೆ ಇವತ್ತು ನಾವು 20 ರೂಪಾಯಿ ಕೊಡ್ತಾ ಇದ್ದೀವಿ 1 ಲೀಟ್ರ್ ನೀರು 100 ರೂಪಾಯಿ ಆಗ್ಬೋದು ಪೆಟ್ರೋಲು ಮತ್ತು ನೀರು ಒಂದಾಗ್ಬೋದು ಆದರೆ ಈ ಕಾಡುಗಳನ್ನು ಉಳಿಸಿದ್ರೆ ಕೇವಲ 4 ಭಾಗ ಇರುವಂಥ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಈ ಸಂರಕ್ಷಿತ ಪ್ರದೇಶಗಳು ಇಂಡಿಯಾನಲ್ಲಿ 600 ನದಿಗಳು ಉತ್ಪನ್ನ ಆಗ್ತಾ ಇದೆ ಸೊ ನಾವು ಹೇಳೋದೇನಂತಂದರೆ ಬರೀ ಒಂದು ನೀರೇ ಸಾಕು ಭಾರತ ದೇಶಕ್ಕೆ ಹೋರಾಡೋದಕ್ಕೆ ಇವತ್ತು ಜನ ನೀರಿಗೋಸ್ಕರ ಏನೋ ಒಂದು ಮಟ್ಟಕ್ಕೆ ಚೆನ್ನಾಗಿದ್ದಾರೆ ಒಂದು ಚೂರು ಕಡಿಮೆ ಆಯಿತು ಅಂತಂದರೆ ಬರೀ ನೀರಿಗೋಸ್ಕರ ಹೊಡೆದಾಡ್ತಾರೆ ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದೇ ಕಾಡು ಈ ನಿಜಾಂಶ ಈ ಅರಿವು ಮೂಡಿಸೋ ಒಂದು ಅಂಶ ಪ್ರತಿಯೊಬ್ಬರಿಗೂ ತಿಳಿಬೇಕು ಖಂಡಿತ ಸೂಪರ್ ಸರ್ ಜೊತೆಗೆ ಸರ್ ಈ ಪ್ರಾಣಿ ಮತ್ತು ಮಾನವ ಸಂಘರ್ಷ ಅನ್ನೋದು ಇವತ್ತು ನೆನೆದಲ್ಲ ಸಾಕಷ್ಟು ವರ್ಷಗಳಿಂದ ಬರ್ತಾನೆ ಇದೆ ಇತ್ತೀಚೆಗೆ ನಾವು ಒಂದಷ್ಟು ಸುದ್ದಿಗಳನ್ನ ಪೇಪರಲ್ಲಿ ಓದ್ತಾನೆ ಇರ್ತೀವಿ ಆನೆಗೆ ಅನಾನಸ್ ತಿನ್ಸೋದು ಅದರಲ್ಲೇನೋ ಒಂದು ಮದ್ದು ಬೆರೆಸೋದು ಈ ರೀತಿಯಾಗಿ ಸಾಕಷ್ಟು ಕರುಣಾಜನಕ ಕತೆ ಅಂತಲೇ ಹೇಳ್ಬೋದು ಅಂತವೆಲ್ಲ ಯಾಕೆ ಈ ರೀತಿಯಾಗಿ ಯಾಕೆ ಮನುಷ್ಯನ ಒಂದು ಬುದ್ಧಿ ಯಾಕೆ ಅಂತ ನೋಡಿ ಇದು ಅತಿ ಸೂಕ್ಷ್ಮವಾದ ಒಂದು ಪ್ರಶ್ನೆ ಇದು ಇದಕ್ಕೆ ಉತ್ತರ 2-3 ವಿಧದಲ್ಲಿದೆ ಒಂದು ಅಸ್ಸಾಂನಲ್ಲಿ 18 ಆನೆಗಳ ಬಗ್ಗೆ ನೀವು ಫಸ್ಟ್ ಕೇಳಿದ್ದಕ್ಕೆ ಹೇಳ್ತೀನಿ 18 ಆನೆಗಳು ಸಿಡ್ಲು ಬಡಿದು ಸತ್ತೋಯ್ತು ಅಂತ ಹೇಳಿದ್ರು
ಮನುಷ್ಯನೇ ಆಗಿರ್ಬೋದು, ನಾಲ್ಕು ಜನ ಒಂದು ಬಸ್ ಸ್ಟ್ಯಾಂಡ್ ಕೆಳಗಡೆ ನಿಂತಿದ್ದಾಗ ಸಿಡ್ಲು ಪಡೆದ್ರೆ ಮೂರು ಜನ ಸಾಯ್ತಾರೆ, ಒಬ್ಬ ಬದುಕ್ಬೋದು. 18 ಆನೆ ಏನವು ಒಂದಕ್ಕೊಂದು ಕೈ ಹಿಡ್ಕೊಂಡಂತೂ ಹೋಗಲ್ಲ, ಎಲ್ಲ ಸತ್ತಿದೆ ಅಂತಂದರೆ ನಮ್ಮ ಅನುಭವದಲ್ಲಿ ಅದು ಸಂಶಯಾಸ್ಪದ ಸಾವು, ಸಂಶಯಾಸ್ಪದ ಸಾವು. ಏನೋ ಅದನ್ನು ನನ್ನ ಪ್ರಕಾರ ವಿಷ ಬೆರೆಸಿ ಸಾಯಿಸಿರ್ಬೋದು, ಯಾಕಂದರೆ ಎಲ್ಲನೂ ಒಂದೇ ಕೊಳದಿಂದ ನೀರು ಕುಡಿದಿರತ್ತೆ, ಅದರಲ್ಲಿ ಯೂರಿಯಾ ಮಿಕ್ಸ್ ಮಾಡಿ ಜಿಂಕೆನೋ ಕಡವೆನೋ ಸಿಗತ್ತೆ, ಹಂದಿನೋ ಸಿಗತ್ತೆ ಅಂತ ಹಾಕಿರ್ಬೋದು, ಆನೆ ಕುಡಿದಿರ್ಬೋದು. ಸೊ ನನ್ನ ಅನಿಸಿಕೆ ಅದಾಗಿರುತ್ತೆ. ಅದು ಅಸ್ಸಾಂ ಸರ್ಕಾರ ಹೇಳಬೇಕು, ಅಸ್ಸಾಮಲ್ಲಿ ಕೆಲಸ ಮಾಡುವಂಥ ಒಂದು ಎನ್ ಜಿ ಒಗಳು ಅದನ್ನು ವಿಮರ್ಶನೆ ಮಾಡಿ ಆಮೇಲೆ ಅದರ ಬಗ್ಗೆ ಸಂಶೋಧನೆ ಮಾಡಿ ನಿಜಾಂಶನ ಜನಗಳಿಗೆ ತಿಳಿಸ್ಬೇಕು. ಯಾಕಂದರೆ ಆನೆ ಶೆಡ್ಯೂಲ್ 1 ಸ್ಪೀಷೀಸ್ ಆಗಿದೆ. ಹುಲಿ, ಆನೆ, ಚಿರತೆ, ನವಿಲು ಇವೆಲ್ಲ ಒಂದೇ ಕ್ಯಾಟಗರಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ. ಆ ಥರ ಅಕಸ್ಮಾತ್ ವಿಷ ಬೆರೆಸಿ ಸಾಯಿಸಿದರೆ ಅವರಿಗೆ ಕಾನೂನು ಪ್ರಕಾರ ಕ್ರಮ ಜಾರಿಗೊಳಿಸ್ಬೇಕು. ಇದು ಮೊದಲನೇ ಪ್ರಶ್ನೆ. ಅನಾನಸ್ ತಿಂದು ಬಾಂಬ್ ಬ್ಲಾಸ್ಟ್ ಆಗಿ ಆನೆ ಸತ್ತಿದ್ದು, ಅದು ಭಾಳ ಕರುಣಾಜನಕ ಒಂದು ಸ್ಥಿತಿಯಾಗಿ ಎಲ್ಲರಿಗೂ ಕಣ್ಣಲ್ಲಿ ನೀರು ತರಿಸೋವಂಥ ಒಂದು ಸಂದರ್ಭ ಆಗಿತ್ತು. ನೋಡಿ ಎಷ್ಟೋ ಕಡೆ ಏನಾಗುತ್ತೆ, ಇವತ್ತು ಈ ಗನ್ಗಳನ್ನ ಇಟ್ಕೊಂಡು ಕಾಡು ಒಳಗಡೆ ಹೋಗಿ ಬೇಟೆಯಾಡಿ ಸಾಯಿಸಿ ಮಾಂಸನ ತಗೊಬರೋಂಥ ಸಂದರ್ಭಗಳು ಹೊರಟೋಗಿದೆ. ಯಾಕೆಂದರೆ ಇವಾಗ ನಮ್ಮ ಕಾವೇರಿ ವನ್ಯಜೀವಿ ಧಾಮದಲ್ಲೇ ಅರಣ್ಯ ಇಲಾಖೆ ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತಾಯಿದೆ. ಅದೇ ರೀತಿ ನಾವುಗಳೂ ಅವರಿಗೆ ಅಳಿಲು ಸೇವೆ ಆಗಿರ್ಬೋದು, ಬಟ್ ಸಪೋರ್ಟ್ ಮಾಡಿ ಮಾಡಿ ಸಂರಕ್ಷಣೆ ಚೆನ್ನಾಗಾದಾಗ ಪ್ರಾಣಿ ಸಂತತಿ ಜಾಸ್ತಿ ಆಗುತ್ತೆ. ಯಾರಾದರೂ ಕಾಡಂಚಲ್ಲಿರೋಂಥ ರೈತರು ಅಥವಾ ಇದು ಏನೋ ಒಂದು ಊಟ ಬಿಟ್ಟೋದ್ರು ಅಥವಾ ಒಂದು ಹಣ್ಣು ಬಿಟ್ಟೋದ್ರು ಅಥವಾ ಅವರು ಫಸಲುಗಳನ್ನೇ ತಿನ್ನೋದಕ್ಕೆ ಬರ್ಬೋದು. ಸೊ ಕಾಡು ಪ್ರಾಣಿಗಳು ಆಚೆ ಬರ್ತಾಯಿದೆ. ಇವರೇನು ಮಾಡಿದ್ದಾರೆ, ಕೇರಳದಲ್ಲಿ ಅನಾನಸ್ ಒಳಗಡೆ ನಾಡು ಬಾಂಬನ್ನು ಇಟ್ಟು ಹಂದಿ ತಿನ್ನಲಿ ಅಂತ ಹಾಕಿದ್ದಾರೆ. ಆದರೆ ಅನಾನಸ್ ಸ್ವೀಟ್ ಆಗಿರುತ್ತೆ, ಆನೆ ತೆಗೆದು ಬಾಯಿಗೆ ಹಾಕೊಂತು ಬ್ಲಾಸ್ಟ್ ಆಗೋಯ್ತು. ಹಂದಿ ಆಗಿದರೆ ಮುಖ ಛಿದ್ರ ಆಗ್ಬಿಡ್ತಾಯಿತ್ತು, ಆನೆಗೆ ಬಾಯಿ ಒಳಗಡೆ ಇರೋ ಅಷ್ಟು ಅಂಶನೂ ಛಿದ್ರ ಆಗೋಯ್ತು. ಅದು ನೀರಿನಲ್ಲಿ ಮುಳುಗಿಸಿ ಆ ನೋವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿತ್ತು. ಸೊ ಇದು ಕಳ್ಳಬೇಟೆ ನೀವು ಹೇಳ್ತಾ ಇರೋದು. ಮಾನವ ಪ್ರಾಣಿ ಸಂಘರ್ಷ ಯಾವಾಗತ್ತೆ ಅಂತಂದರೆ, ಒಂದು ಕಾಡನ್ನು ನಾವು ಎಷ್ಟೇ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿದ್ರು, ಆನೆಗಳನ್ನೇ ತೊಗೊಳ್ಳೋಣ ಉದಾಹರಣೆಗೆ, ಒಂದು ಪ್ರಾಣಿ ತೊಗೊಳ್ಳೋಣ, ಎಲ್ಲ ಆನೆಗಳನ್ನು ರೈತರ ಜಮೀನಿಗೆ ಬರ್ತಾ ಇಲ್ಲ, ಬರ್ತಾ ಇರೋದು 5-10% ಮಾತ್ರ. ಅದು ಕಾಡಿನಲ್ಲಿ ಊಟ ಇಲ್ಲ ಅಂತ ಹೇಳ್ತಾರಲ್ಲ, ಅದು ತುಂಬ ದೊಡ್ಡ ತಪ್ಪು. ಕಾಡಿನಲ್ಲಿ ಆಹಾರ ಫಸ್ಟ್ ಕ್ಲಾಸ್ ಆಗಿದೆ. 53 ಥರದ ಒಂದು ಗಿಡಮೂಲಿಕೆಗಳನ್ನು ತಿಂದು ಬೊಂಬನ್ನು ತಿಂದು ಫಸ್ಟ್ ಕ್ಲಾಸಾಗಿ ಜೀವನ ಮಾಡುವಂಥ ಪ್ರಾಣಿ ಆನೆ. ಆನೆಗೆ ನೀರು ಮೇವು ಸಾಕಷ್ಟು ಕಾಡಲ್ಲಿದೆ, ಆದರೆ ಕೆಲವೊಂದಕ್ಕೆ ರುಚಿ ಹತ್ಬಿಟ್ರಂತೆ. ಆಮೇಲೆ ಕೆಲವೊಮ್ಮೆ ಏನಾಗುತ್ತೆ, ಈ ಕಾಡಂಚಿನಲ್ಲಿ ಈ ಹಳ್ಳಿ ಅಂಚಿನಲ್ಲಿರುವಂಥ ಆನೆಗಳಿಗೆ ಈ ದನ ಮೈಸೂರು ಇರ್ಬೋದು, ಕರ ಮೈಸೂರು ಇರ್ಬೋದು, ಯಾವಾಗಲೂ ಕೂಗಾಡ್ತಾ ಇರ್ತಾರೆ. ಆವಾಗೇನಾಗುತ್ತೆ, ಅದಕ್ಕೆ ಒಂದು 10 hours ತಿನ್ನಬೇಕದು. ದಿನಕ್ಕೆ ಒಂದು 200-300 kg ಊಟ ಮಾಡುವಂಥ ಪ್ರಾಣಿ ಅದು. ಅದಕ್ಕೆ ನೆಮ್ಮದಿಯಾಗಿ ತಿನ್ನೋದಕ್ಕೆ ಜಾಗ ಟೈಮ್ ಸಿಕ್ಕಲಿಲ್ಲ ಅಂತಂದರೆ ರಾತ್ರಿ ಹೊತ್ತು ಈ ಥರ ಫಸಲಿಗೆ ಬಂದು ರೈತರ ಜಮೀನಿನಲ್ಲಿ ಬೇಗ ಎಲ್ಲ ರೆಡಿಮೇಡ್ ದರ್ಶನ ಇದ್ದಂಗೆ ಇರುತ್ತೆ, ಬೇಗ ತಿನ್ಕೊಂಡು ಹೊರಟೋಗ್ಬಿಡುತ್ತೆ. ಸೊ ಈ ಸಮಸ್ಯೆಗಳಾಗ್ತಾಯಿದೆ. ಸೊ ಮಾನವ ಪ್ರಾಣಿ ಸಂಘರ್ಷ ಏನಿದೆ ಇವತ್ತು ಅತಿ ದೊಡ್ಡ ಕಂಟಕ. ಯಾಕೆ ಅಂತಂದರೆ ನಮ್ಮನೆಯಲ್ಲೇ ಒಂದು 4 ಹಲ್ಲಿ ಒಂದೇ ಕಡೆ ಇದ್ಬಿಟ್ರೆ ನಾವೇ ಓಡೋಗ್ಬಿಟ್ಟಿರ್ತೀವಿ. ಆ ಥರ ನಮಗೆ ಒಂದು ಹಲ್ಲಿ ಬೇಕಾಗಿರಲ್ಲ ಮನೆಯಲ್ಲಿ. ಆ ಥರದ್ರಲ್ಲಿ ಒಬ್ಬ ರೈತನಿಗೆ ಪಾಪ ಒಂದು ಆನೆ ಬಂದು ಅವ್ನ ಜಮೀನಿಗೆ ಬರುತ್ತೆ ಅಂದರೆ ಅದು ತಿಂದಿರ್ಬೋದು, ಒಂದು 5 ಆನೆ ನಡ್ಕೊಂಡು ಹೋಗ್ಬಿಟ್ರೆ 2 ಎಕರೆ ನಾಶ ಆಗ್ಬಿಟ್ಟಿರುತ್ತೆ. ಸೊ ಅವನ ಒಂದು ಮನಸ್ಥಿತಿನ ನಾವು ಅರ್ಥ ಮಾಡಿಕೊಂಡು ಸಂಘರ್ಷನ ಯಾವ ರೀತಿ ಕಡಿಮೆ ಮಾಡಬೇಕು. ನಾವು ಎನ್ ಜಿ ಒಗಳು, ಯಾಕಂದರೆ ಅರಣ್ಯ ಇಲಾಖೆಗೆ ಬರೀ ಪರಿಹಾರ ಕೊಡೋದು ಅನುದಾನ ಕೊಡೋದು ಇಷ್ಟೇ ಮಾತ್ರ ಕೆಲಸ ಇರಲ್ಲ, ಅವ್ರಿಗೆ ಸಾಕಷ್ಟು ಕೆಲಸಗಳು, ಪ್ರೊಟೆಕ್ಷನ್ ಇರುತ್ತೆ, ಪ್ರೊಟೆಕ್ಷನ್ ಡ್ಯೂಟೀಸ್ ನಾವು ಮಾಡೋಕ್ಕಾಗಲ್ಲ, ಕಾನೂನು ಜಾರಿಗೊಳಿಸ್ಬೇಕಾಗತ್ತೆ. ಕಳ್ಳರನ್ನ ಹಿಡಿಬೇಕು, ಒತ್ತುವರಿ ಮಾಡಿರೋರನ್ನ ತೆಗಿಬೇಕು, ಫೆನ್ಸ್ಗಳನ್ನು ಕರೆಕ್ಟಾಗಿ ಹಾಕಬೇಕು, ಸಾಕಷ್ಟು ಒತ್ತಡಗಳು ದಿನನಿತ್ಯ ಅವ್ರಿಗಿರುತ್ತೆ. ಅಂಥದ್ರಲ್ಲಿ ನಮ್ಮಂಥವ್ರು ಏನು ಮಾಡಬೇಕು, ಇಂಥ ರೈತರ ಹತ್ರ ಮಾತಾಡಿ ನಿಮಗೇನು ತೊಂದರೆ ಆಗಿದೆ, ಇದಕ್ಕೆ ನಿಮಗೆ ಅನುದಾನ ಕೊಡೋ ಬದಲು ಪರಿಹಾರ ಕೊಡಿಸ್ತೀವಿ, ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಸರ್ಕಾರದಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಇರ್ಬೋದು ಅಥವಾ ನಮ್ಮ ಅರಣ್ಯ ಇಲಾಖೆ ಸಚಿವರು ಇರ್ಬೋದು ಎಲ್ಲ ಕಾಂಪನ್ಸೇಷನನ್ನು ಜಾಸ್ತಿ ಮಾಡಿಸಿ ಬೇಗ ಸಿಗೋ ಥರ. ಇದನ್ನು ಗಿರ್ ಅನ್ನೋ ಒಂದು ಗುಜರಾತ್ ಅನ್ನೋ ಒಂದು ರಾಜ್ಯದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಿಂಹ ಬಂದು ಹಸುನೋ ಎಮ್ಮೆನೋ ಹಿಡಿದ್ರೆ 24 ಗಂಟೆಗಳ ಕಾಲದಲ್ಲಿ ಅದರದ್ದು ಮಾರ್ಕೆಟ್ ವ್ಯಾಲ್ಯೂ ಏನಿದೆ, ಇವತ್ತು ಅದು ಮಾರ್ಕೆಟ್ನಲ್ಲಿ ಮಾರಿದ್ರೆ ಎಷ್ಟು ದುಡ್ಡು ಸಿಗುತ್ತೋ ಅಷ್ಟು ದುಡ್ಡನ್ನು ಮನೆಗೆ ತಲುಪಿಸ್ಬಿಡ್ತಾರೆ. ಅವಾಗೇನಾಗುತ್ತೆ ರೈತನಿಗೆ, ಬಿಡಪ್ಪ ಏನೋ ಪ್ರಾಣಿ ಹಿಡಿತು ಇಲ್ಲಿ ಸರ್ಕಾರದವ್ರು ನಾಳೆ ಬಂದು ದುಡ್ಡು ಕೊಡ್ತಾರೆ ಅಂತ. ನಮ್ಮ ಕರ್ನಾಟಕದಲ್ಲಿ ಇವತ್ತು ಭಾಳ ಒಳ್ಳೆಯ ರಾಜಕೀಯ ವ್ಯಕ್ತಿಗಳಿದ್ದಾರೆ, ಯಾವುದೇ ಪಕ್ಷ ಆಗಿರ್ಬೋದು, ಓಕೆ ಮನಸ್ಸಿದೆ, ಆದರೆ ಒಂದು ಪ್ರಾಸೆಸ್ ಇನ್ನೂ ಹಾಕಿಲ್ಲ. ನಾವು ಅದನ್ನು ನಾವು ಎನ್ ಜಿ ಒಗಳು ಮಾಡಬೇಕು. ಅರಣ್ಯ ಇಲಾಖೆ ಕೈಲಾಗಿದ್ದನ್ನು ಮಾಡ್ತಾಯಿದ್ದಾರೆ, ಆದರೆ ಎಲ್ಲ ಅವ್ರ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕಾಂಪನ್ಸೇಷನ್ ಪರಿಹಾರ ಅನುದಾನ ಇದನ್ನೆಲ್ಲ ಕರೆಕ್ಟಾಗಿ ನಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಕರ್ನಾಟಕ ಒಂದು ಮಾದರಿ ರಾಜ್ಯ ಆಗೋದ್ರಲ್ಲಿ ಏನೂ ಸಂದೇಹ ಇಲ್ಲ, ಮಾನವ ಪ್ರಾಣಿ ಸಂಘರ್ಷದಲ್ಲಿ. ಸರ್, ಅರಣ್ಯ ಸಂರಕ್ಷಣೆ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ವಿ. ಸೊ ನನಗೆ ಒಂದು ಕನ್ಫ್ಯೂಷನ್ ಇದೆ, ಈ ಪ್ರಾಣಿ ದಯಾ ಮತ್ತು ಅರಣ್ಯ ಸಂರಕ್ಷಣೆ ಈ ಡಿಫ್ರೆನ್ಸ್ ಏನು ಅಂತ. ಯಶವಂತ್,
ಪ್ರಾಣಿ ದಯೆ, ಪರಿಸರ ಸಂರಕ್ಷಣೆ ಮತ್ತು ವನ್ಯಜೀವಿ ಸಂರಕ್ಷಣೆ, ಇದು ಮೂರೂ ಬೇರೆ ಬೇರೆ ವಿಧಾನಗಳು. ಪ್ರಾಣಿ ದಯೆ ಅಂತಂದರೆ ಒಂದು ಪ್ರಾಣಿಗೋಸ್ಕರ ನಾವು ಕನಿಕರ ತೋರಿಸುವಂಥದ್ದು, ಅದನ್ನು ಸಾಕೋದು, ಅದನ್ನು ಚೆನ್ನಾಗಿ ಬೆಳೆಸೋದು, ಇದು ಪ್ರಾಣಿ ದಯೆ ಕೆಳಗಡೆ ಬರುತ್ತೆ. ಇದರಲ್ಲಿ ನಾವು ಸಾಕು ಪ್ರಾಣಿಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಅಥವಾ ಒಂದು ಮನೆಗೆ ಬಂದಿರೋ ಹಾವಿರ್ಬೋದು, ಅದನ್ನು ಹಿಡಿದು ಸೇಫಾಗಿ ವಾಪಸ್ ಬಿಡೋದು, ಅಥವಾ ಈ ಗಾಳಿಪಟ ಹಾರಿಸುವಂಥ ಮಾಂಜಾದಾರಕ್ಕೆ ಸಿಗಾಕೊಂಡಿರೋ ಹದ್ದನ್ನು ರೆಸ್ಕ್ಯೂ ಮಾಡಿ ಅದಕ್ಕೆ ಪೋಷಣೆ ಮಾಡಿ ವಾಪಸ್ ಬಿಡುವಂಥದ್ದಿರ್ಬೋದು, ಇದೆಲ್ಲ ಪ್ರಾಣಿ ದಯೆ ಕೆಳಗಡೆ ಬರುತ್ತೆ. ಇದೇ ರೀತಿ ಪರಿಸರ ಸಂರಕ್ಷಣೆ. ಪರಿಸರ ಅಂತಂದರೆ ಭಾಳ ದೊಡ್ಡ ಒಂದು ಮಾತದು, ದೊಡ್ಡ ಒಂದು ಪದ ಅದು. ಅದರಲ್ಲಿ ಒಂದು ಮರನ ಹಗ್ ಮಾಡೋದಿರ್ಬೋದು, ನಾವು ಸೇವಿಸುವಂಥ ಗಾಳಿ, ನೀರು, ಆಹಾರ ಇದೆಲ್ಲ ಸ್ಪಷ್ಟವಾಗಿ ಶುದ್ಧಿಯಾಗಿರಬೇಕು ಅನ್ನೋ ಒಂದು ಅಂಶ ಇರ್ಬೋದು, ಇದು ಪರಿಸರ ಸಂರಕ್ಷಣೆ ಆಗುತ್ತೆ. ಆದರೆ ಇವತ್ತಿನ ಜನಾಂಗ ತುಂಬ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂದರೆ, ಪ್ರಾಣಿ ದಯೆ, ಪರಿಸರ ಸಂರಕ್ಷಣೆ ಇದೆಲ್ಲದಕ್ಕಿಂತ ಇನ್ನೂ ಸ್ಪೆಷಲೈಸ್ಡ್ ಆಗಿರೋ ಅಂಶ ಅಂದರೆ ವನ್ಯಜೀವಿ ಸಂರಕ್ಷಣೆ. ವನ್ಯಜೀವಿ ಸಂರಕ್ಷಣೆ ಅಂತಂದರೆ ಕಾಡುಗಳನ್ನು ಮತ್ತು ಕಾಡಿನ ಪ್ರಾಣಿಗಳನ್ನು ಅದರದೇ ಆದಂಥ ವಾಸಸ್ಥಾನದಲ್ಲಿ ಕಾಪಾಡುವಂಥ ವಿಧಾನ ವನ್ಯಜೀವಿ ಸಂರಕ್ಷಣೆ ಆಗುತ್ತೆ. ಸೊ ನಾವು ಮಾಡ್ತಿರೋವಂಥ ಕೆಲಸ ವನ್ಯಜೀವಿ ಸಂರಕ್ಷಣೆ. ಎಷ್ಟೋ ಜನ ಏನು ಮಾಡ್ತಾರೆ, ಸರ್ ನಾವು 4 ಗಿಡ ನೆಟ್ಟಿದ್ದೀವಿ ಅಥವಾ ನಮ್ಮನೇನಲ್ಲೂ ಸಾಕಷ್ಟು ಪ್ರಾಣಿಗಳನ್ನು ಸಾಕಿದ್ದೀವಿ ಅಂದರೆ ಸಾಕು ಪ್ರಾಣಿಗಳನ್ನು ಸಾಕಿದ್ದೀವಿ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಒಳ್ಳೆಯದೇ, ಅದು ತಮ್ಮ ಸಂತೋಷಕ್ಕೆ ತಾವು ಏನು ಬೇಕಾದ್ರೆ ನಾವು ಮಾಡ್ಬೋದು. ಆದರೆ ಪ್ರಕೃತಿ ನಮಗೆ ಕೊಟ್ಟಿರೋವಂಥ ಬಹಳ ದೊಡ್ಡ ಒಂದು ಉಡುಗೊರೆ ನಮ್ಮ ಕಾಡುಗಳು, ಅದರಲ್ಲಿರುವಂಥ ಪ್ರಾಣಿಗಳು, ಅವು ಸುರಕ್ಷಿತವಾಗಿ ಇರುವಂಥ ನೋಡ್ಕೊಳ್ಳುವಂಥ ಜವಾಬ್ದಾರಿ ವನ್ಯಜೀವಿ ಸಂರಕ್ಷಣೆ ಕೆಳಗಡೆ ಬರುತ್ತೆ. ಇದೇ ವ್ಯತ್ಯಾಸ. ಸರ್, ಜೊತೆಗೆ ವನೋದಯ ಸಂಘ ಅಂತ ಹುಟ್ಟಾಕಿದ್ದೀರಾ, ಅದರ ಅಧ್ಯಕ್ಷರು ಕೂಡ ಹೌದು ನೀವು. ಸೊ ಅದು ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನು, ಜೊತೆಗೆ ಯಾವ ರೀತಿಯಾಗಿ ಈಗ ಅಲ್ಲಿನ ಕೆಲಸಗಳಾಗ್ತಾ ಇದೆ ಅಂತ? 2005 ಒಂದು ಗೂಗಲ್ ಗ್ರೂಪ್ ಆಗಿ ಫಾರ್ಮ್ ಆದಂಥ ಈ ಸಂಘಟನೆ, ಆವಾಗ ಗ್ರೋಯಿಂಗ್ ವೈಲ್ಡ್ ಅಂತ ನಾವು ಹೆಸರಿಟ್ಕೊಂಡಿದ್ವಿ. ಆದರೆ 2012 ಯಾವಾಗ ಕಾವೇರಿ ವನ್ಯಜೀವಿ ಧಾಮ ಈ ಒಂದು ಕಾಡನ್ನು ನಾವು 25 ಕಾಪಾಡಿ ಅರಣ್ಯ ಇಲಾಖೆ ಜೊತೆ ಕೈ ಜೋಡಿಸಿ ಅವ್ರು ಮಾಡೋವಂಥ ಕೆಲಸದಲ್ಲಿ ನಮ್ಮದೊಂದು ಅಳಿಲ್ ಸೇವೆಯನ್ನು ಸೇರಿಸಿ ನಾವು ಈ ಕಾಡಿಗೆ ಏನಾದರೂ ವ್ಯತ್ಯಾಸ ಮಾಡ್ಬೋದಾ ಅಂತ ನಾವು ಯೋಚನೆ ಮಾಡಿದಾಗ, ಫಸ್ಟ್ ನಾವು ಮಾಡಿದ್ದು ನಮ್ಮ ಗ್ರೋಯಿಂಗ್ ವೈಲ್ಡ್ ಅನ್ನೋ ಹೆಸರನ್ನು ವನೋದಯ ಅಂತ ಮಾಡಿದ್ವಿ. ಯಾಕೆ ಅಂತಂದರೆ ವನ ಪ್ಲಸ್ ಉದಯ. ಸೊ ಇವತ್ತು ಭಾರತ ದೇಶದಲ್ಲಿ ಕಾಡುಗಳಿಗೆ ಒಂದಷ್ಟು ಪ್ರಾಮುಖ್ಯತೆ ಸಿಗ್ತಾ ಇದೆ, ವನಗಳ ಬಗ್ಗೆ ಜಾಗೃತಿ ಮೂಡ್ತಾ ಇದೆ, ವನ ಉದಯ ಆಗ್ತಾ ಇದೆ ಅಂತ ಹೇಳಿ ವನೋದಯ ಅಂತ ಹೆಸರಿಟ್ವಿ. ಸೊ ಈ ಥರ ಮಾಡಿ ಮಾಡಿ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಸಂರಕ್ಷಿತ ಪ್ರದೇಶ ಆದ ಕಾವೇರಿ ವನ್ಯಜೀವಿ ಧಾಮ 1027 ಸ್ಕ್ವೇರ್ ಕಿಲೋಮೀಟರ್, ನಾನು ಹೇಳ್ದಂಗೆ 3 ಜಿಲ್ಲೆಗಳು ಹರಡಿದೆ, 7 ವಲಯಗಳು ಇವತ್ತು ನಮ್ಮ ಕಾಡಿನಲ್ಲಿದೆ. ದಕ್ಷ ಆಫೀಸರ್ಗಳು, DRFOಗಳು, ಗಾರ್ಡ್ಗಳು, ವಾಚರ್ಗಳು, DCF, ACF ಸಾಹೇಬರು ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾಡನ್ನು ಕಾಪಾಡೋದಕ್ಕೆ ಅವರಿಗೆ ಕೆಲವೊಮ್ಮೆ ಜನಗಳ ಹತ್ರ ಆಗಿರ್ಬೋದು ಅಥವಾ ಅಧಿಕಾರಿಗಳ ಹತ್ರ ಆಗಿರ್ಬೋದು, ಬೇರೆ ಒಂದು ರಾಜಕೀಯ ವ್ಯಕ್ತಿಗಳ ಹತ್ರ ಆಗಿರ್ಬೋದು, ಅವರ ಒಂದು ನಿರ್ಬಂಧಗಳಿರುತ್ತೆ. ಓಕೆ, ಅವರು ಪ್ರಯತ್ನ ಮಾಡಿ ಎಷ್ಟೋ ವಿಷಯಗಳನ್ನು ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಅಂದರೆ ಅವ್ರಿಗೆ ಸಪೋರ್ಟ್ ಕೊಟ್ಟು ಈ ಕಾಡನ್ನು ಸಂರಕ್ಷಣೆ ಮಾಡುವಂಥ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ನಾವು ಮಾಡುವಂಥ ಕೆಲಸಗಳೇನು ಅಂತಂದರೆ, ಮೊದಲನೇದಾಗಿ ಅರಿವು ಮೂಡಿಸೋ ಕಾರ್ಯಕ್ರಮ. ಹಳ್ಳಿ ಹಳ್ಳಿಗೂ ಹೋಗಿ ಫಿಲಮ್ ಶೋಗಳನ್ನ ತೋರಿಸಿ ಹುಲಿ ಉಳಿಸುವ ದಾರಿ ಎಲ್ಲರೂ ನೋಡಬೇಕಾದಂಥ ಒಂದು ಸಾಕ್ಷ್ಯಚಿತ್ರ ಅದು, ಶೇಖರ್ ದತ್ತಾತ್ರಿ ಅವರು ತೆಗೆದಂಥ ಚಿತ್ರ. ಹುಲಿಗಳ ಬಗ್ಗೆ ಭಾಳ ಕ್ಲಿಯರಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಹುಲಿ ಅಂದರೆ ಏನು, ಹುಲಿ ಯಾಕಿರಬೇಕು, ಹುಲಿಯನ್ನು ಉಳಿಸಿದ್ರೆ ರೈತರಿಗೆ ಯಾವ ರೀತಿ ಅದು ಬೆನಿಫಿಟ್ ಆಗುತ್ತೆ, ಎಲ್ಲನೂ ಚೆನ್ನಾಗಿ ತೋರಿಸಿದ್ದಾರೆ. ಈ ಮೂವೀಸ್ನ ನಾವು ಹಳ್ಳಿನಲ್ಲಿ ತೋರಿಸ್ತೀವಿ. ಅಲ್ಲಿ ಆಸಕ್ತಿ ತೋರಿಸಿದಂಥ ಸ್ಥಳೀಯರನ್ನು ಸ್ವಯಂ ಸೇವಕರಾಗಿ ಮಾಡ್ತೀವಿ, ನಮ್ಮ ಜೊತೆ ಸೇರಿಸಿ ಅವರು ಕೂಡ ಸ್ಥಳೀಯರು ಎದ್ದು ತಮ್ಮ ಕಾಡನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರುಗಳನ್ನೆಲ್ಲ ನಮ್ಮ ಸಂಘಟನೆಯಲ್ಲಿ ಭಾಗಿ ಮಾಡ್ಕೊತೀವಿ. ಅರಿವು ಮೂಡಿಸೋ ಕಾರ್ಯಕ್ರಮ ಬರೀ ಹಳ್ಳಿಗಳಿಗೆ ಮಾತ್ರ ಅಲ್ಲ, ಸ್ಕೂಲ್ ಮಕ್ಕಳಿರ್ಬೋದು, ಗ್ರಾಮ ಪಂಚಾಯತಿಯವ್ರಿಗಿರ್ಬೋದು, ಪೊಲೀಸ್ ಇಲಾಖೆಯವ್ರಿಗೆ ಮಾಡಿರ್ಬೋದು ಅಥವಾ ಮಠಾಧೀಶರಿಗಿರ್ಬೋದು, ಎಷ್ಟೋ ಕೆಲಸಗಳನ್ನು ಮಾಡ್ತೀವಿ. ಎರಡನೇದು ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಭಾಗವಹಿಸೋದು, ಬೇರೆ ಬೇರೆ ಸಂಘಟನೆಗಳ ಜೊತೆ ಕೈ ಜೋಡಿಸಿ ನಮ್ಮ ಬಾರ್ಡರ್ನಲ್ಲಿ ಆನೆ ಕಂದಕ ಎಲ್ಲಿ ಕರೆಕ್ಟಾಗಿದೆ, ಎಲ್ಲಿ ಇಲ್ಲ, ಆ ಮಾಹಿತಿಗಳಿಗೋಸ್ಕರ ನಾವೇ ನಡೆದು ಅದನ್ನು ಮ್ಯಾಪ್ ಮಾಡಿ ಆ ಮಾಹಿತಿನ ಕೊಟ್ಟಿದ್ದೀವಿ. 2014 MM Hills ಮತ್ತು ಕಾವೇರಿ ಈ ಎರಡು ಕಾಡುಗಳಿಗೂ ಎಲ್ಲೆಲ್ಲಿ ನೀರು ಕೊಳಗಳಿದೆ, ಎಲ್ಲೆಲ್ಲಿ ರೋಡ್ ನೆಟ್ವರ್ಕ್ ಇದೆ, ಇದನ್ನೆಲ್ಲ ಮ್ಯಾಪ್ ಮಾಡಿ ಆಗಿದ್ದಂಥ DCF ನೇತೃತ್ವದಲ್ಲಿ ನಾವು ಮ್ಯಾಪ್ ಮಾಡಿ ಅವರಿಗೆ ಆ ಡೇಟಾನ ಕೊಟ್ಟಿದ್ದೀವಿ. ಈ ಥರ ವೈಜ್ಞಾನಿಕ ಸಂಶೋಧನೆಗಳು ಮುಂದೆ ಆದಾಗಲೂ ಕೂಡ ನಮ್ಮ ಕಡೆಯಿಂದ ಅವ್ರಿಗೆ ಸಪೋರ್ಟ್ ಇರುತ್ತೆ. ಯಾಕಂದರೆ ಸಂಶೋಧನೆ ಸಂರಕ್ಷಣೆ ಎರಡು ಕಾಲಗಳು ಮತ್ತೆ ಇದ್ದಂಗೆ, ಸಂಶೋಧನೆ ಇಲ್ಲದೆ ಸಂರಕ್ಷಣೆ ಇಲ್ಲ, ಸಂರಕ್ಷಣೆ ಇಲ್ಲದೆ ಸಂಶೋಧನೆ ಇಲ್ಲ. ಸೊ ಇದಕ್ಕೆ ಹೆಲ್ಪ್ ಮಾಡ್ತೀವಿ. ಮೂರನೇದು ತರಬೇತಿ ಶಿಬಿರಗಳು. ಓಕೆ, ವಾಲಂಟಿಯರ್ಸ್ಗಿರ್ಬೋದು, ಬೇರೆ ಬೇರೆ ಕಾಡುಗಳಿಗೆ ಕರ್ಕೊಂಡೋಗ್ತೀವಿ, ನಾಗರಹೊಳೆಗೆ ಕರ್ಕೊಂಡೋಗ್ತೀವಿ, ಭದ್ರಾ ಕರ್ಕೊಂಡೋಗ್ತೀವಿ. ಈ ಥರ 25 ಕಾಪಾಡಿದ್ರೆ ನೋಡ್ರಪ್ಪ ನಿಮ್ಮ ಕಾಡು ಕೂಡ ಹಿಂಗಿರುತ್ತೆ ಅಂತ ತೋರಿಸ್ತೀವಿ.
ಆಗ ಪ್ರತ್ಯೇಕವಾಗಿ ಅವರಿಗೆ ನೋಡಿ ಹುಲಿ ಚಿರತೆ ಜಿಂಕೆಗಳು ಸಾವಿರಾರು ಹಿಂಡಲ್ಲಿ ಕಂಡಾಗ ಓ ಇದೇ ರೀತಿ ನಾವು ಮಾಡ್ಬೋದಲ್ಲ ಅಂತ ಒಂದು ಐಡಿಯಾ ಇಟ್ಕೊಂಡು ಬಂದು ಇಲ್ಲಿ ಕಾಪಾಡ್ತಾರೆ. ಸೊ ಅದನ್ನು ಮಾಡ್ತೀವಿ. ತರಬೇತಿ ಅರಣ್ಯ ಇಲಾಖೆಗೆ ಬಂದೂಕು ತರಬೇತಿ ಶಿಬಿರ, ವನ್ಯಜೀವಿ ಕಾಯ್ದೆ ಆ್ಯಕ್ಟ್ ಕೆಳಗಡೆ ಅವ್ರು ಯೂಸ್ ಮಾಡ್ಬೋದಂಥ ಕಾನೂನುಗಳು, ಶ್ರೀ ಪ್ರವೀಣ್ ಭಾರ್ಗವ್ ಅವರ ಜೊತೆ ನೇತೃತ್ವದಲ್ಲಿ ಅವ್ರಿಗೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ದೀವಿ. ಆಗ ಬೇರೆ ಡಿ ಸಿ ಎಫ್ಗಳಿದ್ದರು. ಇದಾದ ನಂತರ ನಾಲ್ಕನೇದು ಕಾನೂನು ಪ್ರಕಾರ ಮಾಡಬೇಕಾದಂಥ ಕೆಲಸಗಳು. ಇವಾಗ ಸಣ್ಣ ಪುಟ್ಟ ಅರಣ್ಯ ಇಲಾಖೆಗೋಸ್ಕರ ಸಪೋರ್ಟ್ ಮಾಡುವಂಥ ಕೆಲಸಗಳು, ಏನೋ ರೆಪ್ರೆಸೆಂಟೇಷನ್ ಕೊಡಬೇಕಾಗಿರತ್ತೆ, ಅವರು ನಮ್ಮಲ್ಲಿ ಮನವಿ ಕೇಳಿಕೊಂಡಾಗ ನಾವು ಕೂಡ ಒಂದು ಲೆಟರ್ ಬರೆದು ಅದನ್ನು ಯಾವ ಇಲಾಖೆ ಯಾವ ಅಧಿಕಾರಿಗಳಿಗೆ ತಲುಪಿಸ್ಬೇಕೋ ಅದನ್ನು ಮಾಡಿದ್ದೀವಿ. ಇವಾಗಿಲ್ಲದಿದ್ದರೂ ಕೂಡ ಒಂದು ಸ್ಟಾರ್ಟಿಂಗಲ್ಲಿ 2012-13 ಸಾಕಷ್ಟು ರೆಪ್ರೆಸೆಂಟೇಷನ್ಸ್ನ ನಾವು ಕೊಟ್ಟು ಅದರಿಂದ ಕೆಲಸಗಳು ಕೂಡ ಇಲ್ಲಾಗಿದೆ. ಸೊ ಈ ನಾಲ್ಕು ಕೆಲಸಗಳಲ್ಲದೆ ನಮ್ಮ ಸ್ಟಾಫಿಗೆ ಸಪೋರ್ಟ್ ಮಾಡೋದು, ಆನೆ ಓಡಿಸ್ಬೇಕಾರೋ ಅಥವಾ ಕೆಲಸ ಮಾಡಬೇಕಾರೋ ಏನೋ ಒಂದು ಸಾವಾದಾಗ ಅವರ ಫ್ಯಾಮಿಲಿಗಳಿಗೆ ಎಲ್ ಐ ಸಿ ಪಾಲಿಸಿಗಳನ್ನ ಕೊಟ್ಟು ಮುಂದೆ ಅವ್ರಿಗೆ ತೊಂದರೆ ಆಗದಿರೋ ಥರ ಏನು ಪೂರ್ತಿ ನೋಡ್ಕೊಳ್ಳೋಕ್ಕಾಗದಿದ್ರು ಕೂಡ ಸಾಕಷ್ಟು ಮಟ್ಟಕ್ಕೆ ಅವ್ರಿಗೆ ಸಪೋರ್ಟ್ ಸಿಗೋ ಥರ ನಮ್ಮ ಸ್ಟಾಫ್ಗೆ ಏನು ಬೇಕೋ ಅದನ್ನು ಮಾಡ್ತೀವಿ. ಇತ್ತೀಚೆಗೆ ಬೆಂಕಿ ನಿಯಂತ್ರಣ ಕೆಲಸ, ನಮ್ಮದೇ 2 ಜೀಪ್ಗಳನ್ನು ಬಿಟ್ಟು ಕಾಡಿನಲ್ಲಿ January 1-June 30 ಬೆಂಕಿನ ನಿಯಂತ್ರಣ ಮಾಡುವಂಥ ಕೆಲಸ, ಇದನ್ನು ಫಸ್ಟ್ ಕ್ಲಾಸಾಗಿ ಮಾಡಿದ್ದೀವಿ. ಸೊ ಮಾಡ್ತಾ ಜಾತ್ರೆಗಳಲ್ಲಿ ಮುಂಚೆ ಲಕ್ಷಾಂತರ ಜನ ನಮ್ಮ ಕಾಡು ಮಧ್ಯ ಹೋಗ್ತಾಯಿದ್ರು, ಅದನ್ನು ಆ ಜನಗಳಿಗೆ ಅರಿವು ಮೂಡಿಸಿ ಏನೋ ಕಾಡಲ್ಲಿ ಹೋಗೋದೇನು ತಪ್ಪಲ್ಲ, ಆದರೆ ಹೋಗ್ಬೇಕಾದ್ರೆ ಮರ ಕಡಿಯೋದು ಬೆಂಕಿ ಹಚ್ಚೋದು ಇದೆಲ್ಲ ಆಗ್ತಾಯಿತ್ತು. ಒಂದು ಕೋರ್ಟ್ ಆದೇಶ ಬೇರೆ ಬಂತು, ಆ ಆದೇಶದ ಮೇರೆಗೆ ಇವಾಗ ರೋಡ್ನಲ್ಲಿ ಹೋಗಿ ನೀವು, ಇನ್ನೂ ನಿಮಗೂ ಒಳ್ಳೆಯದು ಕಾಡಿಗೂ ಒಳ್ಳೇದು, ಯಾಕೆಂದರೆ ಆನೆಗಳು ಜಾಸ್ತಿ ಆಗಿದೆ ಜನಗಳಿಗೆ ತೊಂದರೆ ಆಗಬಾರ್ದು, ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಆ ಥರ ಮಾಡಿ ಮಾಡಿ ಲಕ್ಷಾಂತರ ಜನ ಹೋಗ್ತಾಯಿದ್ದು, ಇವತ್ತು ಒಂದು 100 ಜನ ಹೋದರೆ ಹೆಚ್ಚು, ಆ ಥರ ಮಾಡಿ ಕಾಡು ಚೆನ್ನಾಗಿದೆ, ಜನರು ಅದಕ್ಕೇನು ಮುಖ್ಯವಾಗಿ ಚೆನ್ನಾಗಿದ್ದಾರೆ. ಸೊ ಈ ಥರ ಎಲ್ಲ ಮಾಡಿ ಸಾಕಷ್ಟು ಕೆಲಸಗಳು ವರ್ಷ ಅಡಿ ನಡೀತಾ ಇರುತ್ತೆ. ಇದೇ ನಮ್ಮ ವನೋದಯ ತಂಡದ ಆಕ್ಟಿವಿಟೀಸ್ ಚಟುವಟಿಕೆಗಳು. ಆಕ್ಟಿವಿಟಿ ಹೀಗೆ ಮುಂದೆ ಸಾಗಲಿ. ಥ್ಯಾಂಕ್ ಯು. ಜೊತೆಗೆ ಸರ್, ಈಗ ಒಂದಷ್ಟು ಒಳ್ಳೆ ಕೆಲಸಗಳು ಸುಮಾರು 15-16 ವರ್ಷಗಳ ಈ ಒಂದು ಸೇವೆ ಆಗ್ತಾ ಇದೆ. ಸೊ ಈ ಒಂದು ಕೆಲಸ ಮಾಡ್ತಾ ಇರಬೇಕಾದ್ರೆ ಎಲ್ಲೋ ಪಾಸಿಟಿವ್ ಕಮೆಂಟ್ಸ್ಗಳು ಜಾಸ್ತಿ ಇದ್ದೇ ಇರುತ್ತೆ, ಜೊತೆಗೆ ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಬಂದಿರಬಹುದು. ನೆಗೆಟಿವ್ ಕಮೆಂಟ್ಸ್ ಅಂತ ಬಂದರೆ ಇಂಥ ಒಂದು ಕೆಲಸ ಆಗ್ತಾ ಇದೆ, ಈ ಕಾಡಿನ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಯಾವುದೇ ರೀತಿಯಾಗಿ ಅರ್ನಿಂಗ್ ಇಲ್ಲದೆ ಹೇಗೆ ಮಾಡೋಕ್ಕೆ ಸಾಧ್ಯ, ಯಾವುದೇ ರೀತಿಯಾಗಿ ದುಡ್ಡಿಲ್ಲದೆ ಅವ್ರು ಹೇಗೆ ಮಾಡ್ತಾರೆ ಅನ್ನೋ ಒಂದಷ್ಟು ಕಮೆಂಟ್ಗಳು ಪಾಸ್ ಆಗಿರುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ. ಇದು ನಿಯತ್ತಾಗಿ ಕೆಲಸ ಮಾಡುವಂಥ ಪ್ರತಿಯೊಂದು ಸಂಘ ಸಂಘಟನೆಗಳಿಗೂ ಎದುರಾಗುವಂಥ ಭಾಳ ಮುಖ್ಯವಾದಂಥ ಪ್ರಶ್ನೆ. ಏನಾಗುತ್ತೆ, ಇವತ್ತು ಒಂದು ವ್ಯಾಪಾರ ಆಗ್ಬೋದು, ಒಂದು ಚಟುವಟಿಕೆ ಆಗ್ಬೋದು, ಯಾರು ಲಾಭ ಇಲ್ಲದೆ ಯಾರು ಏನು ಮಾಡೋಲ್ಲ ಅನ್ನೋ ಒಂದು ಮನಸ್ಸಿರತ್ತೆ. ಆದರೆ ಇವತ್ತು ನಾನು ಓಪನ್ನಾಗಿ ಹೇಳಬೇಕು ಅನ್ನೋದೇನೆಂದರೆ 2005-2021 2017-2019 ಈ 2 ವರ್ಷ ಮಾತ್ರ ಸ್ಯಾಂಚುರಿ ನೇಚರ್ ಫೌಂಡೇಶನ್ ಅನ್ನೋರು 2 ತಿಂಗಳಿಗೊಮ್ಮೆ 25,000 ರೂಪಾಯಿ ಕೊಡ್ತಾಯಿದ್ರು, ಅಲ್ಲಿಗೆ 2 ವರ್ಷಕ್ಕೆ ಸೇರಿ 3 ಲಕ್ಷ ರೂಪಾಯಿ. ಈ ದುಡ್ಡು ವರ್ಷ ತಿಂಗಳಿಗೆ 12,500 ರೂಪಾಯಿ ಬರ್ತಾಯಿತ್ತು. ಅದನ್ನು ನಾವು ನಮ್ಮ ಸ್ಥಳೀಯ ವಾಲಂಟಿಯರ್ಸ್ಗೆ ಪ್ಯಾಟ್ರೋಲಿಂಗ್ ಮಾಡೋದಕ್ಕೆ ಕೊಟ್ಬಿಟ್ವಿ. ಇದನ್ನು ಬಿಟ್ಟರೆ ನಮ್ಮ ಸಂಘ ಸಂಘಟನೆ ನಡೀತಾ ಇರುವಂಥ ದುಡ್ಡುಗಳು ಎಲ್ಲ ನಮ್ಮ ವಾಲಂಟಿಯರ್ಸು ತಮ್ಮ ಜೇಬಿಂದ ಹಾಕಿರುವಂಥ ದುಡ್ಡುಗಳಾಗಿದೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ನಾನು ಸಾಫ್ಟ್ವೇರ್ ಕಂಪನಿನಲ್ಲಿ ಕೆಲಸ ಮಾಡ್ತಾಯಿದ್ದಂಥವನು ಇವತ್ತು ನಾನು ಉದ್ಯಮಿಯಾಗಿದ್ದೀನಿ. ಯಾಕೆ ಅಂತಂದರೆ, ಫಸ್ಟು ನಾನು ನನ್ನ ಮನೆ, ನನ್ನ ಸಂಸಾರ, ನನ್ನ ಸಂಪಾದನೆ ಇದನ್ನು ಚೆನ್ನಾಗಿ ನೋಡ್ಕೊಬೇಕಾಗತ್ತೆ. ಆಮೇಲೆ ಟೈಮ್ ಕೂಡ ಜಾಸ್ತಿ ಬೇಕಾಗತ್ತೆ. ಸೊ ಹೀಗಾಗಿ ನಾನು ಸಂಪಾದನೆ ಯಾವಾಗ ಜಾಸ್ತಿ ಮಾಡ್ತೀನಿ ಸ್ವಲ್ಪ ದುಡ್ಡನ್ನು ನನ್ನ ಸಂಘಕ್ಕೆ ಹಾಕ್ತೀನಿ. ಇವಾಗ ಎಷ್ಟೋ ಜನ ಮಠಗಳಿಗಿರ್ಬೋದು, ರಾಜಕೀಯ ಪಾರ್ಟಿಗಳಿಗಿರ್ಬೋದು, ಮನೆಗಳನ್ನೇ ಬರೆದ್ಬಿಟ್ಟು ಹೋಗಿದ್ದಾರೆ. ನಮ್ಮಲ್ಲಿ ಆ ಥರ ಯಾವ ಆಸೆಗಳು ಇಲ್ಲ. ನಾವು ಏನೇ ಮಾಡಿದ್ರೂ ಕಾಡಿಗೋಸ್ಕರ ನಮ್ಮ ವನೋದಯ ಸಂಘದ ಕಡೆಯಿಂದ ಮಾಡ್ತೀವಿ. ಹಾಗಾಗಿ ಇವತ್ತಿಗೂ ಅಷ್ಟೇ, ಸ್ನೇಹಿತರಿರ್ಬೋದು ಅಥವಾ ನಮ್ಮನ್ನು ಬೆಂಬಲ ಕೊಡುವಂಥವ್ರು ಇರ್ಬೋದು, ಅವರು ತೊಗೊಳಪ್ಪ ಒಂದು 25,000 ರೂಪಾಯಿ ಅಂತ ಕೊಡ್ತು ಅಂದರೆ ಖಂಡಿತವಾಗ್ಲೂ ಇಸ್ಕೊಳ್ತೀವಿ. ಅವ್ರಿಗೆ ಅದು ಎಲ್ಲಿ ಖರ್ಚಾಗಿದೆ, ಯಾವ ಥರ ಖರ್ಚಾಗಿದೆ, ಯಾವ ಆ್ಯಕ್ಟಿವಿಟೀಸಿಗೆ ಖರ್ಚಾಗಿದೆ ತೋರಿಸ್ತೀವಿ, ಅವರು ಬಂದು ಭಾಗವಹಿಸ್ಬೋದು. ಇದು ಬಿಟ್ಟರೆ ನಮ್ಮ ಸಂಘ ಸಂಘಟನೆಗೆ ಇವತ್ತು ತನಕ ನಾವು ದುಡ್ಡು ತೊಗೊಂಡಿಲ್ಲ. ಆದರೆ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಮುಂದೆ ಇದೇ ರೀತಿ ನಾವು ಮಾಡೋಕ್ಕಾಗತ್ತೆ ಮಾಡ್ತಾ ಇರ್ತೀವಿ ಅನ್ನೋದು ಹೇಳೋದು ಕಷ್ಟ. ನೆಗೆಟಿವ್ ಅನ್ನೋ ಬರಲಿ, ಪಾಸಿಟಿವ್ ಅನ್ನೋ ಬರಲಿ, ನೋಡಿ ಯಾರೋ ಒಂದು ಸತಿ ನನಗೆ ತುಂಬ ಚೆನ್ನಾಗಿ ಹೇಳಿದ್ರು, ತಲೆ ಈ ಥರ ಕಟ್ ಮಾಡಿಕೊಂಡೆ ಅಂತ ಹೇಳಿದ್ರೆ ಏ ಹಂಗಲ್ಲ ಹಿಂಗೆ ಮಾಡ್ಕೊಬೇಕಾಗಿತ್ತು ಅಂತ ಹೇಳ್ತಾರಂತೆ. ಹಾಗಾಗಿ ಜನನ ಮೆಚ್ಚೋಕ್ಕಾಗಲ್ಲ, ನಾಲಿಗೆಗೆ ಕಂಟ್ರೋಲ್ ಇಲ್ಲದಿರೋರನ್ನ ನಾವು ನಾಲಿಗೆ ಇಟ್ಕೊಂಡು ಅಳ್ಳಾಡ್ಸೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ನಮ್ಮ ನಿಯತ್ತು, ನಮ್ಮ ಏಕಾಗ್ರತೆ, ನಮ್ಮ ನಿಟ್ಟು ಕರೆಕ್ಟಾಗಿತ್ತು ಅಂತಂದರೆ, ಅಕಸ್ಮಾತಾಗಿ ದುಡ್ಡು ಜಾಸ್ತಿ ಬೇಕು, 10 ಜನಕ್ಕೆ ನಾವು ಕೆಲಸ ಕೊಟ್ಟಿದ್ದೀವಿ, ಅವ್ರಿಗೆ ಸಂಬಳ ಕೊಡಬೇಕು, ಅವ್ರ ಫ್ಯಾಮಿಲೀಸ್ ನಡಿಬೇಕು ಅಂತಂದರೆ ಚಂದ ಎತ್ತೀವಿ,
ಕರೆಕ್ಟಾಗಿ ದುಡ್ಡು ತೋರಿಸ್ತೀವಿ. ನಮ್ಮ ವಹಿವಾಟುಗಳು ಇವತ್ತು ನಮ್ಮ ವೆಬ್ಸೈಟ್ ಮೇಲಿದೆ, ಯಾರು ಬೇಕಾದರೂ ಹೋಗಿ ವೆಬ್ಸೈಟನ್ನು ಚೆಕ್ ಮಾಡಿದ್ರೆ ಅಕೌಂಟ್ಸ್ ಬಂದ್ಬಿಡುತ್ತೆ. ಆಡಿಟೆಡ್ ಐ ಟಿ ರಿಟರ್ನ್ಸ್ ಎಲ್ಲ ಅಲ್ಲೇ ಇದೆ. ಕರೆಕ್ಟಾಗಿ 100% ತೆರೆದ ಪುಸ್ತಕದಂತೆ ಮಾಡ್ತೀವಿ. ನಾವು ಯಾರಿಗೂ ಯೋಚನೆ ಮಾಡಿಕೊಂಡು ನಮ್ಮ ಚಟುವಟಿಕೆಯನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕಾಗಲ್ಲ, ಜಾಸ್ತಿನೇ ಆಗುತ್ತೆ. ಸಹಾಯ ಮಾಡೋರು ಮಾಡ್ತಾರೆ, ಇಲ್ಲ ನಮ್ಮ ಜೇಬಿಂದ ಹಾಕೊಳ್ತೀವಿ, ಮುನ್ನಡೀತಾ ಇರ್ತೀವಿ. ಎಸ್, ಓಕೆ, ಸೂಪರ್ ಸರ್. ಸಾಕಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನಮ್ಮ ಜನಗಳಿಗೆ ಕೊಟ್ಟಿದ್ದೀರಾ. ಸೊ ಇಷ್ಟೊತ್ತು ಒಳ್ಳೊಳ್ಳೆ ವಿಚಾರನ ಕೂಡ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಯಶವಂತ್. ಕಡೆಯದಾಗಿ ಒಂದು ಮಾತು ಹೇಳ್ತೀನಿ, ವನ್ಯಜೀವಿ ಸಂರಕ್ಷಣೆಯಲ್ಲಿ ಅತಿ ದೊಡ್ಡ ಕಂಟಕ ಅಂದರೆ ಏನು ಅಂತ ಯಾರಾದರೂ ಕೇಳ್ಬೋದು. ನಾನು ಇವತ್ತು ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ. ವನ್ಯಜೀವಿ ಸಂರಕ್ಷಣೆಯಲ್ಲಿ ಅತಿ ದೊಡ್ಡ ಕಂಟಕ ಯಾರೋ ಉಳಿಸ್ತಾರೆ ಅಂತ ಅಂದ್ಕೊಳ್ಳೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇರೆ ಯಾರೋ ಅದನ್ನು ಕಾಪಾಡ್ತಾ ಇದ್ದಾರೆ ಅಂತ ನೀವು ಸುಮ್ಮನೆ ಕೂತ್ಕೊಬೇಡಿ. ನಿಮ್ಮ ಕೈಲಾಗಿದ್ದನ್ನು ಕಾಡಿಗೋಸ್ಕರ ನೀವು ಸೇವೆ ಮಾಡಿ. ಇದರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಕಾಡುಗಳು ಬಹಳ ಒಳ್ಳೆ ಕಾಡಾಗಿ ಇಡೀ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಾದರಿಯಾಗತ್ತೆ. ಈ ಮಾತುಗಳನ್ನು ಹೇಳ್ತಾ ಒನ್ ಪ್ಲಸ್ ಕನ್ನಡ ನ್ಯೂಸ್ ಚಾನೆಲ್ ಯಶವಂತ್ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸಸ್ಯ ಸಂಕುಲ ಕಾಪಾಡೋದು ಜೊತೆಗೆ ಪ್ರಾಣಿ ಸಂಕುಲ ಕಾಪಾಡೋದು ಮನುಷ್ಯರ ಆದ್ಯ ಕರ್ತವ್ಯ ಆಗಿರುತ್ತೆ. ಇದರಲ್ಲಿ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಒನ್ ಪ್ಲಸ್ ನ್ಯೂಸ್, ನೆರವಾತು ದಿಟ್ಟ ಹೆಜ್ಜೆ.